ಮಂಗಳೂರು ಜಿಲ್ಲೆಯಾದ್ಯಂತಲೂ ಕೂಡ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಕೇರಳ ಗಡಿ ಭಾಗದಲ್ಲಿ ಮಂಗಳೂರು ಪೊಲೀಸ ಅಲರ್ಟ್ ಆಗಿದ್ದಾರೆ. ಎಲ್ಲೆಡೆಯೂ ಕೂಡ ಖಾಕಿ ಸರ್ಪಗಾವಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನೈಟ್ ಕರ್ಫ್ಯೂ ಕೂಡ ಜಾರಿಯಾಗಿರುವಂತದ್ದು. ಸಂಜೆ 6 ರಿಂದ ಬೆಳಗ್ಗೆ 6 ಗಂಟೆಯವರೆಗೂ ಕೂಡ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡಲಾಗುತ್ತೆ. ಆಗಸ್ಟ್ 6 ರವರೆಗೆ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ. ದಕ್ಷಿಣ ಕನ್ನಡದಲ್ಲಿ ನಿಷೇಧಾಜ್ಞೆ ಜಾರಿಯಾಗಿರುವಂತದ್ದು. ಆಗಸ್ಟ್ 6 ರ ಮಧ್ಯರಾತ್ರಿಯವರೆಗೂ ಕೂಡ 144 ಸೆಕ್ಷನ್ ಜಾರಿ ಇದೆ. ಬಂಟ್ವಾಳ, ಕಡಬ, ಸುಳ್ಯ, ಪುತ್ತೂರು, ಬೆಳ್ತಂಗಡಿ ತಾಲೂಕುಗಳಿಗೆ ಇದು ಅನ್ವಯ ಆಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಅವರು ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ. ಪ್ರತಿಕ್ಷಣ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನ ಪಡೆದುಕೊಳ್ಳಾಗ್ತಾ ಇದೆ. ಜಿಲ್ಲೆಯಾದ್ಯಂತ ಕಂಪ್ಲೀಟ್ ಸೆಕ್ಯೂರಿಟಿ. ಮತ್ತೊಂದು ಇಂತಹ ಘಟನೆ ಆಗಬಾರದು, ಮತ್ತೊಂದು ಕೊಲೆ ನಡೀಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಆದಷ್ಟು ಬೇಗ ಶಾಂತಿ ಮರುಕಳಿಸಬೇಕು ಅನ್ನುವಂತಹ ಉದ್ದೇಶ ಪೊಲೀಸರದ್ದು. ಪೊಲೀಸರು ಮಾರ್ಚ್ ಫಾಸ್ಟ್ ಮಾಡ್ತಾ ಇರುವ ದೃಶ್ಯ ನೋಡ್ತಾ ಇದ್ದೀರಿ. ಇದೇನಕ್ಕೆ ಗೊತ್ತಾ? ಜಿಲ್ಲೆಯ ಜನ ನೆಮ್ಮದಿಯಿಂದ ಇರಬೇಕು, ನಾವಿದ್ದೀವಿ, ಇಂತಹ ಘಟನೆ ಮತ್ತೆ ಮರುಕಳಿಸಲ್ಲ ಅನ್ನುವಂತಹ ಧೈರ್ಯವನ್ನು ತುಂಬೋದಿಕ್ಕೆ ಈ ರೀತಿಯ ಮಾರ್ಚ್ ಫಾಸ್ಟ್. ಈಗಾಗಲೇ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಕೂಡ ಹೇಳ್ತಾ ಇದ್ರು, ಜನ ಹೆದರಬಾರದು, ನಾವಿದ್ದೀವಿ, ಆಗಿದಾಗ ಹೋಗಿದೆ, ಮುಂದೆ ಇಂತಹ ಘಟನೆ ಆಗದೆ ಇರೋ ನಿಟ್ಟಿನಲ್ಲಿ ನಾವು ಅಲರ್ಟ್ ಆಗಿದ್ದೀವಿ, ಆದಷ್ಟು ಬೇಗ ಜಿಲ್ಲೆಯಲ್ಲಿ ಶಾಂತಿ ಮರುಕಳಿಸುತ್ತೆ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಮಾರ್ಚ್ ಫಾಸ್ಟ್ನ ಉದ್ದೇಶವೂ ಕೂಡ ಅದೇ. 3 ದಿನ ಕಠಿಣ ಪರಿಸ್ಥಿತಿ. ದಕ್ಷಿಣ ಕನ್ನಡದಲ್ಲಿ ಸಂಜೆ 6 ಗಂಟೆಗೆ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಂದ್ ಆಗ್ಬಿಡ್ಬೇಕು. ಸಂಜೆ 6 ರಿಂದ ಬೆಳಿಗ್ಗೆ 6 ಗಂಟೆಯವರೆಗೂ ಅಂಗಡಿ ಮುಂಗಟ್ಟು ಕಂಪ್ಲೀಟ್ ಕ್ಲೋಸ್. ಇನ್ನು ರಾತ್ರಿ ಸಿನಿಮಾ ಶೋ ಕೂಡ ಮಾಡಬಾರದು ಅನ್ನುವಂತಹ ಸೂಚನೆಯನ್ನು ಕೊಡಲಾಗಿದೆ. ಸಾರ್ವಜನಿಕ ಸಭೆ ಸಮಾರಂಭ ಮಾಡುವಂತೆಯೂ ಇಲ್ಲ. ಇನ್ನು ಅಗತ್ಯ ವಾಹನ ಸಂಚಾರಕ್ಕೆ ಮಾತ್ರ ಅವಕಾಶವನ್ನು ಕೊಡಲಾಗಿದೆ. ರಾತ್ರಿ ಅಗತ್ಯ ಪ್ರಯಾಣ ಮಾಡುವವರು ಟಿಕೆಟನ್ನು ತೋರಿಸಬೇಕು, ಅದಾದ್ಮೇಲೆ ಅಷ್ಟೇ ಪ್ರಯಾಣ ಮಾಡಬಹುದು. ದಕ್ಷಿಣ ಕನ್ನಡದ ಜೊತೆ ಜೊತೆಗೆ ಚಿಕ್ಕಮಗಳೂರು ಹಾಗೂ ಉಡುಪಿಗೂ ಕೂಡ ಎಚ್ಚರಿಕೆಯನ್ನು ಕೊಡಲಾಗಿರುವಂಥದ್ದು. ಅಲ್ಲೂ ಕೂಡ ಕಟ್ಟೆಚ್ಚರ ವಹಿಸಲಾಗಿದೆ, ಸೂಚನೆಯನ್ನು ಈಗಾಗಲೇ ಹೊರಡಿಸಲಾಗಿರುವಂಥದ್ದು. ಈಗ ಇವತ್ತು ಫ್ರೈಡೇ ಪ್ರೇಯರ್ ನಂತರ ಅದು ನಾವು ಈಗ ಟೀಮ್ ಎಲ್ಲ ಫಾರ್ಮ್ ಮಾಡಿ ಈಗ ಅಲ್ಲಿ ಸಿಸಿಟಿವಿ ಫುಟೇಜ್ ಅಲ್ಲಿ ಇದೆ, ಮತ್ತೆ ಆ ಏರಿಯಾನಲ್ಲಿ ಬೇರೆ ಬೇರೆ ಸಿಸಿಟಿವಿ ಫುಟೇಜ್ ಏನು ಇದಕ್ಕೆಲ್ಲ ನಾವೀಗ ಚೆಕ್ ಮಾಡ್ತೀವಿ. ಮತ್ತೆ ಒಂದು 4 ಚಕ್ರ ವಾಹನ ಅವರು ಇದರ ಸಲುವಾಗಿ ಉಪಯೋಗಿಸಿದ್ದಾರೆ. ಆ ವಾಹನ ಸೇರಿದ್ದು ಯಾವ ವ್ಯಕ್ತಿಗೆ ಮತ್ತೆ ಏನಿದೆ ಅದು ನಾವು ಪತ್ತೆ ನಾವು ಮಾಡ್ತೀವಿ. ಸೊ ಆ ಆಧಾರ ಮೇಲೆ ಈ ಕೇಸ್ನಲ್ಲಿ ಯಾರ್ಯಾರು ಸಾಮೀಲ್ ಇದ್ದಾರೆ, 3-4 ವ್ಯಕ್ತಿ ಏನಿದ್ದಾರೆ, ಮತ್ತೆ ಬೇರೆಯವರಿಗೆ ಕೂಡ ಸಿಸಿಟಿವಿ ಫುಟೇಜ್ ತೋರಿಸ್ಬಿಟ್ಟು ಈ ರೀತಿ ಜನ ಯಾರು ಇರಬಹುದು, ಆ ಆಧಾರ ಮೇಲೆ ನಾವು ಇದು ಕೇಸ್ ಆರೋಪಿಗಳಿಗೆ ನಾವು ಪತ್ತೆ ಈಗ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಆ ಕೇಸ್ ಪತ್ತೆ ಆಗದ್ದೆ ಅದರ ಬಗ್ಗೆ ನಮಗೆ ಪೂರ್ಣ ಭರವಸೆ ಇದೆ. ನಮ್ಮ ಅಧಿಕಾರಿಗಳು ಅವರು ಸಕ್ಷಮ ಇದ್ದಾರೆ ಕೇಸ್ ಭೇದಿಸಲಿಕ್ಕೆ. ನಮ್ಮ ಡಾಕ್ಯುಮೆಂಟೇಷನ್ ಟೀಮ್ ಇದೆ, ಟೆಕ್ನಿಕಲ್ ಅನಾಲಿಸಿಸ್ ಟೀಮ್ ಇದೆ, ಇನ್ವೆಸ್ಟಿಗೇಷನ್ ಟೀಮ್ ಇದೆ, ಮತ್ತೆ ಕೆಲವು ಲೀಡ್ ಸಿಕ್ಕಿರೋದ್ರಿಂದ ಅವ್ರುಗಳನ್ನ ಫಾಲೋಅಪ್ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಮತ್ತೆ ಯಾರು ಸ್ವಲ್ಪ ಅನುಮಾನಾಸ್ಪದವಾಗಿ ಈ ಒಂದು ಕೃತ್ಯ ಮಾಡಿರೋ ಸಾಧ್ಯತೆ ಇದೆ, ನಮ್ಮ ಬೇರೆ ಬೇರೆ ಠಾಣೆಗಳಲ್ಲಿ ಸುಮಾರು 13-14 ಜನರನ್ನ ವಶಕ್ಕೆ ತಗೊಂಡಿದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ನಾವು ತನಿಖೆಯನ್ನ ಒಂದು ಹಂತಕ್ಕೆ ತಗೊಂಡೋಗೋ ಪ್ರಯತ್ನ ಮಾಡ್ತಾ ಇದ್ದೀವಿ.
ब्रेक थ्रू सिक्त नाने खंडित कम्युनिकेट मारते याकंद्रे घटने इन्वेस्टिगेशन नडेयुव संदर्भदल्ली नावु तनिखेगे संबंधिसिदंत विषयगळु हेळ्ळिक आगल्ल सुमारु 4-5 तंडगळु माडिदीवि अदु इंट्रोगेशन टीम सेपरेट माडिदीवि अदे रीति यार सस्पेक्ट्स इद्दारे अवरन्न पिक माडुवंतद्दु इंट्रोगेशन माडुवंतद्दु अदे रीति टेक्निकल अनालिसिस माडुवंतद्दु सीसीटीवी अनालिसिस माडुवंतद्दु ओंदु उत्तम रीतियल्लि तनिखे मुंदुवरियुत्ते इदे आदष्टु बेग आरोपिगळन्नु नावु पत्ते हच्चुत्तेवे ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.